Forever on Fire. ಮಹಾರಾಷ್ಟ್ರ ವಿಧಾನಸಭೆಗೆ ಮತದಾನ ಆರಂಭ ಆಗಿದೆ. ಅಸೆಂಬ್ಲಿ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿದೆ. ಒಂದೇ ಹಂತದಲ್ಲಿ ಮಹಾರಾಷ್ಟ್ರದ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಮತಗಟ್ಟೆಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಎರಡು ಮೈತ್ರಿಕೂಟ ಆರು ಪಕ್ಷಗಳಿಂದ ಭರ್ಜರಿ ಫೈಟ್ ಇದೆ. ಈ ಬಾರಿ 145 ಮ್ಯಾಜಿಕ್ ನಂಬರ್ ತಲುಪೋಕೆ ಮೈತ್ರಿಕೂಟಗಳ ನಡುವೆ ಹಣಾಹಣಿ ಇದೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ 4,136 ಅಭ್ಯರ್ಥಿಗಳು ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಒಟ್ಟು 9.1 ಕೋಟಿ ಮತದಾರರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಒಂದೇ ಹಂತದಲ್ಲಿ ವೋಟಿಂಗ್ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ. ಈ ಬಾರಿ ನೇರಾನೇರ ಫೈಟ್ ಇದೆ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ನಡುವೆ. ಎರಡು ಮೈತ್ರಿ ಈಗ ಹೋಳಾಗಿದ್ದಾವೆ. ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ, ಅಜಿತ್ ಪವಾರ್, ಶರದ್ ಪವಾರ್, ಹೀಗೆ ಎನ್ ಸಿ ಪಿ ಮತ್ತು ಶಿವಸೇನೆ ಡಿವೈಡ್ ಆಗಿದ್ದಾವೆ. ಅಲ್ಲೇನೋ ರಾಜಕೀಯ ಬೆಳವಣಿಗೆ ಆಗಿದೆ ನಮಗೆ ಗೊತ್ತಿದೆ. ಬಟ್ ಈಗ ಈ ಬಾರಿ ನಡೀತಾ ಇರುವಂಥ ಒಂದು ಫೈಟ್ ಅಂದರೆ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ರಾಷ್ಟ್ರ ರಾಜಕಾರಣದಲ್ಲಿ ಮಹಾರಾಷ್ಟ್ರದ ಪಾಲಿಟಿಕ್ಸ್ ಕೂಡ ಬಹಳ ಗಮನವನ್ನು ಸೆಳೆಯುತ್ತೆ. ಅಜಿತ್ ಪವಾರ್ ಈಗ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮಹಾರಾಷ್ಟ್ರದ ಡಿ ಸಿ ಎಂ ಇವರು ನೋಡ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭ ಆಗಿದೆ. ಸಂಜೆ 6 ಗಂಟೆವರೆಗೆ ವೋಟಿಂಗ್ ಇರುತ್ತೆ. 288 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಬಾಲಿವುಡ್ ನಟ ನಟಿಯರು, ಕ್ರಿಕೆಟರ್ಸ್ಗಳಾಗಿರ್ಬೋದು, ಜೊತೆಗೆ ಪ್ರಮುಖವಾದಂಥ ರಾಜಕೀಯ ಗಣ್ಯ ವ್ಯಕ್ತಿಗಳು ಇವತ್ತು ತಮ್ಮ ತಮ್ಮ ಮತದಾನವನ್ನು ಮಾಡಿದ್ದಾರೆ, ಹಕ್ಕನ್ನು ಚಲಾಯಿಸಿದ್ದಾರೆ ಮತಗಟ್ಟೆಗೆ ಬಂದು. ಸಹಜವಾಗಿ ಕುತೂಹಲ ಇರೋದು ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ಗೆ ಇದ್ದಂತಹ ಫಲಿತಾಂಶ ಏನಿದೆ ಈ ಬಾರಿ ಬರುತ್ತಾ ಅಂತ. ಯಾಕಂತ ಹೇಳಿದ್ರೆ, ಬಿ ಜೆ ಪಿ 2019 ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 105 ಸ್ಥಾನಗಳನ್ನು ಗೆದ್ದಿತ್ತು. ಅದಾದ ಮೇಲೆ 56 ಸ್ಥಾನ ಶಿವಸೇನೆ, 54 ಎನ್ ಸಿ ಪಿ, 44 ಕಾಂಗ್ರೆಸ್ ಗೆದ್ದಿತ್ತು. ಹಾಗಾಗಿಯೇ ಈಗೇನಾಗ್ಬೋದು, ಈಗ ಮೈತ್ರಿ ಇರೋದು ಬಿ ಜೆ ಪಿ ಜೊತೆಗೆ ಏಕನಾಥ್ ಶಿಂಧೆ ಬಣ ಶಿವಸೇನೆ ಪ್ಲಸ್ ಎನ್ ಸಿ ಪಿ ಶರದ್ ಪವಾರ್ ಬಣ, ಇದೊಂದು ಕಡೆ. ಇದೊಂದು ಮೈತ್ರಿ ಮಹಾಯುತಿ. ಇನ್ನು ಮಹಾವಿಕಾಸ್ ಅಘಾಡಿ, ಅದರಲ್ಲೂ ಕಾಂಗ್ರೆಸ್ಸು, ಎನ್ ಸಿ ಪಿ ಶರದ್ ಪವಾರ್ ಬಣ, ಅದರ ಜೊತೆಗೆ ಉದ್ಧವ್ ಠಾಕ್ರೆ ಬಣ ಶಿವಸೇನೆ, ಆ ಮೂರು ಸೇರಿ ಒಂದು ಮೈತ್ರಿ ಆಗಿದೆ. ಈ ಬಾರಿ ಕಂಪ್ಲೀಟಾಗಿ 288 ಯಾವ ಪಕ್ಷಕ್ಕೂ ಬಿಟ್ಕೊಟ್ಟಿಲ್ಲ. ಹಂಚಿಕೆಯನ್ನು ಮಾಡಲಾಗಿದೆ ಅಲ್ಲಿ ಸ್ಪರ್ಧೆಗೆ ಅನುಗುಣವಾಗಿ. ಮತಗಟ್ಟೆಗಳಲ್ಲಿ ಭಾರೀ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ಆರು ಪಕ್ಷಗಳ ಭರ್ಜರಿ ಫೈಟ್, ಎರಡು ಮೈತ್ರಿಕೂಟ. ಮಹಾರಾಷ್ಟ್ರದಲ್ಲಿ ಒಂದೇ ಹಂತದ ಮತದಾನ ಈಗ ಶುರುವಾಗಿದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಈ ಬಾರಿ ಗ್ಯಾರಂಟಿ ಅಬ್ಬರ ಜೋರಾಗಿದೆ. ಎರಡೂ ಕಡೆಯಿಂದ ಗ್ಯಾರಂಟಿ, ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಿನ ಪ್ರಣಾಳಿಕೆಗಳನ್ನು ಅಂದರೆ ಗ್ಯಾರಂಟಿಗಳಲ್ಲಿ. ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 288, ಕಣದಲ್ಲಿರುವಂಥ ಅಭ್ಯರ್ಥಿಗಳು 4,136 ಜನ ಇದ್ದಾರೆ. ನೋಡಿ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರ. 288 ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಂಖ್ಯೆ 145. ಪ್ರಮುಖ ಅಭ್ಯರ್ಥಿಗಳು ದೇವೇಂದ್ರ ಫಡ್ನವೀಸ್ ಬಿಜೆಪಿಯಿಂದ ಮುಖ್ಯಮಂತ್ರಿಯ ಅಭ್ಯರ್ಥಿ, ಲಾಸ್ಟ್ ಟೈಮ್ ಕೂಡ ಸಿ ಎಂ ಆಗಿದ್ದರು, ಮತ್ತೆ ಕೆಳಗಿಳಿದ್ರು, ಮತ್ತೆ ಡಿ ಸಿ ಎಂ ಆದರು. ಏಕನಾಥ್ ಶಿಂಧೆ ಸದ್ಯಕ್ಕೆ ಮುಖ್ಯಮಂತ್ರಿಯಾಗಿದ್ದಾರೆ, ಅವರೂ ಕೂಡ ಕಣದಲ್ಲಿದ್ದಾರೆ. ಏಕನಾಥ್ ಶಿಂಧೆ ಶಿವಸೇನೆಯಿಂದ, ಅಜಿತ್ ಪವಾರ್ ಎನ್ ಸಿ ಪಿಯಿಂದ, ಅವರು ಸದ್ಯಕ್ಕೆ ಡಿ ಸಿ ಎಂ ಆಗಿದ್ದಾರೆ. ತಮ್ಮದೇ ಆದಂಥ ಒಂದು ಬಣ ಕರ್ಕೊಂಡು ಅವರು ಮೈತ್ರಿನ ಹೊಡ್ಕೊಂಡು ಬಂದಿದ್ದರು, ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು. ಆದಿತ್ಯ ಠಾಕ್ರೆ ಶಿವಸೇನೆಯಿಂದ ಕಣದಲ್ಲಿದ್ದಾರೆ. ಇವರು ಉದ್ಧವ್ ಠಾಕ್ರೆಯವರ ಮಗ ಆದಿತ್ಯ ಠಾಕ್ರೆ, ಈ ಬಾರಿಯ ಪ್ರಮುಖ ಅಭ್ಯರ್ಥಿ. ಅಮಿತ್ ಠಾಕ್ರೆ ಇದ್ದಾರೆ, ಎಂ ಎನ್ ಎಸ್ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯಿಂದ ಕಣದಲ್ಲಿದ್ದಾರೆ.